ಈ ಮೇಲ್ವರ್ಗದ ಅರ್ಥಾತ್ ಪುರೋಹಿತ ಶಾಹಿಗಳ ಒಂದು ಪ್ರಭಾವ ಇರದ ಕಾಲ ಇದು. ಒಂದು ಕಾಲದಲ್ಲಿ ಬ್ರಾಹ್ಮಣರು ನಮ್ಮ ದೈವಾರಾಧನೆಗೆ ಹತ್ತಿರವೂ ಬರ್ತಿರಲಿಲ್ಲ. ನಮಗೆ ರಾಮಕೃಷ್ಣ ಗೋವಿಂದ ಇವರು ನಮಗೆ ದೇವರೇ ಅಲ್ಲ. ಗುರಿಟ್ಟು ಹೊಡೆಯೋ ಗುರಿಕಾರ, ಬಿಲ್ಲು ವಿದ್ಯೆ ಬಲ್ಲವನೇ ಬಿಲ್ಲವ, ಈಡು ಬಲ್ಲವನೇ ಈಡಿಗ, ವೈದ್ಯ ಬಲ್ಲವನೇ ಬೈದ. ಈಗ ಕೋಟಿಚೆನ್ನಯ್ಯರು ಬ್ರಹ್ಮ ವೈದ್ಯರುಗಳ ಗರುಡಿಗಳನ್ನು ನಾವೆಲ್ಲ ನೋಡಿದ್ದೇವೆ, ಅದ್ರ ಬಗ್ಗೆ ತಾವು ಈಗ ತಿಳಿಸ್ಕೊಟ್ರಿ ಮಾಹಿತಿಯನ್ನು. ಈಗ ದೈವಾರಾಧನೆಯ ಮೂಲ ಮತ್ತು ಉಗಮ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ತಾವು ಹೇಳೋದಾದರೆ ಎಲ್ಲಿಂದ ಶುರುವಾಗುತ್ತೆ ಸರ್? ನಾನು ಮೊದಲು ಹೇಳಿದೆ, ತುಳುನಾಡು ಪಂಚವರ್ಣದ ನಾಗನಡೆಯ ಪುಣ್ಯಭೂಮಿ ಅಂತ. ಇಲ್ಲಿ ಈ ಮೇಲ್ವರ್ಗದ ಅರ್ಥಾತ್ ಪುರೋಹಿತ ಶಾಹಿಗಳ ಒಂದು ಪ್ರಭಾವ ಇರದ ಕಾಲ ಇದು. ಆವಾಗ ಎಲ್ಲ ತುಳುವರು ಅನ್ಯೋನ್ಯ ಐಕ್ಯತಾ ಮನೋಭಾವದಿಂದ ಒಳ್ಳೆಯ ಒಂದು ರೀತಿಯಲ್ಲಿ ಭ್ರಾತೃತ್ವದಿಂದ ಬದುಕ್ತಾ ಇದ್ದರು. ಅಂದರೆ ಏನು, ಅಲ್ಲಿಂದ ಬಂಟರಿರಲಿ ಬಿಲ್ಲವರಿರಲಿ ಮೊಗವರಿರಲಿ, ಹೀಗೆ ಪ್ರತಿಯೊಂದು. ಇಲ್ಲಿ ಪಕ್ಕದಲ್ಲಿ ನಮ್ಮ ಮುಂಡಾಲರು ಅಂತ ಹೇಳ್ತೇವೆ ನಾವು, ಅಂದರೆ ಈಗ ದಲಿತರು ಅಂತ ಹೇಳ್ತೇವೆ, ಹರಿಜನ ಅಂತ ಹೇಳ್ತೇವೆ, ಅವರ ಮನೆ ಉಂಟು ಇಲ್ಲಿ ಪಕ್ಕದಲ್ಲಿ. ಇದು ಬೇರೆ ವರ್ಗದವರ ಮನೆ. ಈಗ ನಾವು ಐಕ್ಯತಾ ಮನೋಭಾವದಲ್ಲಿ ಬರ್ತಾಯಿದ್ದೇವೆ. ಕಡೆಯ ಜನಾಂಗ ಅಂತೇಳಿದರೆ ಕೊರಗ ಸಮಾಜ ಅಂತ ಉಂಟು. ಅವರು ಊರಿಗೆ ಸ್ವಲ್ಪ ದೂರವಾಗಿ ಊರಿನ ಬೇರೆಲ್ಲ ಕೈಂಕರ್ಯಕ್ಕೆ ಸೇವಕರಾಗಿ ಬದುಕುತ್ತಿದ್ದರು ಆ ಕಾಲದಲ್ಲಿ. ಈ ತುಳುನಾಡು ಬೇರೆಯೇ ಆದಂತಹ ನಂಬಿಕೆ. ನಾವು ಕೃಷಿ ಕ್ಷೇತ್ರದಲ್ಲಿ ನಾವು ವಿಶ್ವಾಸ ಇಟ್ಟವರು. ಭೂಮಿಯಲ್ಲಿ ಬೆಳೆದಂತಹ ಅಕ್ಕಿ ಧಾನ್ಯ ಅನ್ನ ಏನು ಉಂಟು ಅದು ನಮಗೆ ಅನ್ನಪೂರ್ಣೇಶ್ವರಿಯನ್ನು, ಅಂದರೆ ನಮಗೆ ಉದರಂಭರಣಕ್ಕೆ ಬಹಳ ವೇಷವನ್ನು ಧಾರಣೆ ಮಾಡಿದ ಹಾಗೆ ನಮಗೆ ಈ ಗದ್ದೆಯಲ್ಲಿ ಬೆಳೆಯುವಂಥ ಎಲ್ಲ ಈ ಬೆಳೆಗಳು ನಮಗೆ ಹೊಟ್ಟೆಯ ಪಾಡಿಗೋಸ್ಕರವಾಗಿ ಉಪಯೋಗಿಸಲ್ಪಡುವು. ಆದ್ದರಿಂದ ನಾವು ಈ ಗದ್ದೆಯನ್ನು, ಅಂದರೆ ಭೂಮಿಯನ್ನು, ಭೂಮಿ ತಾಯಿಯನ್ನು ಅತ್ಯಂತ ಅತೀವವಾದಂತಹ ಭಕ್ತಿಭಾವದಿಂದ ನಾವು ಪೂಜೆ ಮಾಡ್ತೇವೆ. ಅದಕ್ಕೆ ನಾವು ದೀಪಾವಳಿ ಹಬ್ಬದ ಹೊತ್ತಿನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ವೈದಿಕರು ಯಾವುದೇ ರೀತಿಯಲ್ಲಿ ಹೇಳಲಿ, ನಮ್ಮ ತುಳುವ ಸಂಪ್ರದಾಯದಲ್ಲಿ ದೀಪಾವಳಿಗೆ ವಿಶೇಷವಾದಂಥ ಆಸ್ತಿ ಉಂಟು. ದೈವ ಆರಾಧನೆ ಅಂತ ಹೇಳಿದರೆ ಇದು ಬ್ರಾಹ್ಮಣೇತರವಾದಂಥ ಒಂದು ಪೂಜಾ, ಪುರೋಹಿತ ಶಾಹಿಗೆ ವಿರುದ್ಧವಾದಂಥ ಒಂದು ಪೂಜಾ ಕ್ರಮ. ಇದರಲ್ಲಿ ಒಂದು ಕಾಲದಲ್ಲಿ ಬ್ರಾಹ್ಮಣರು ನಮ್ಮ ದೈವಾರಾಧನೆಗೆ ಹತ್ತಿರವೂ ಬರ್ತಿರಲಿಲ್ಲ. ನಾವು ಇಲ್ಲಿ ತುಳುವಿನಲ್ಲಿ ಭೂತಗಳು ಅಂತೇಳಿ ಹೇಳ್ತೇವೆ. ಅಂದರೆ ಬ್ರಿಟಿಷರು ಬಂದಾವಾಗ ಅವರ ಬಾಯಿಯಲ್ಲಿ ಬಂದಂತು ಅದು ಭೂತಾಸ ಅಂತ. ಭೂತಾಸ ಅಂತೇಳಿದರೆ ಅದು ಭೂತಗಳು ಅಂತೇಳಿ, ಭೂತಾಸ ಅಂತೇಳಿದರೆ ಅದು ಭೂತಕಾಲದ್ದು ಅಂತ. ಅದು ಹಾಗಲ್ಲ. ನಾವು ಇದನ್ನು ದೈವ ಅಂತೇಳಿ, ಅಂದರೆ ನಮ್ಮ ಇಲ್ಲಿ ತುಳುವರ ಮಾತಿನಲ್ಲಿ ದೈವ ದೇವರುಗಳು ನಿನಗೆ ಒಳ್ಳೆಯದು ಮಾಡಲಿ, ಯಾಕೆಂದರೆ ಮೊದಲು ದೈವಗಳು ಬರೋದು, ನಂತರ ದೇವರುಗಳು. ನಮಗೆ ರಾಮಕೃಷ್ಣ ಗೋವಿಂದ ಇವರು ನಮಗೆ ದೇವರೇ ಅಲ್ಲ, ಇವತ್ತಲ್ಲ. ಇದು ಇವತ್ತು ವಾದಕ್ಕೆ ಸಿಕ್ಕುವಂಥ ವಿಚಾರ ಅಲ್ಲ. ಆದರೆ ಆ ಕಾಲದಲ್ಲಿ ನಮಗೆ ದೈವಗಳೇ ನಮ್ಮ ಸರ್ವತೋಮುಖವಾದಂಥ ಏಳಿಗೆಗೆ, ನಮ್ಮ ಸರ್ವತೋಮುಖವಾದಂಥ ಉನ್ನತಿಗೆ ಕಾರಣರಾದವರು. ಹಾಗಾಗಿ ನಾವು ವಿಸ್ತಾರವಾದಂತಹ ಸುತ್ತು ಮೊದಲಿನ ಮನೆ ಅಂತ ಹೇಳ್ತೇವೆ. ಸುತ್ತು ಪ್ರಾಕಾರದ ಮನೆ ತುಳುನಾಡಿನಲ್ಲಿ ಕೃಷಿ ಉತ್ಪತ್ತಿಗೆ ಸಂಬಂಧಪಟ್ಟಂತಹ ಗದ್ದೆಗಳು, ತೆಂಗಿನ ಕಂಗಿನ ತೋಟಗಳು, ಅವುಗಳ ಮಧ್ಯೆಯೇ ವಿಶಾಲವಾಗಿಯೂ ವಿಸ್ತಾರವಾಗಿಯೂ 10-80 ಜನರು ಬದುಕುವಂತಹ ಒಂದು ದೊಡ್ಡ ಮನೆ. ಈ ದೊಡ್ಡ ಮನೆಯನ್ನು ಪರಿಕಲ್ಪನೆ ಮಾಡಿಕೊಳ್ಳಿ, ದಂಬೆ ಓಡಿಲ್ ಅಂತ ಹೇಳ್ತೇವೆ ನಾವು. ಈ ನಾಡ ಹಂಚಿನ ಮನೆ, ಈ ಕಾಮನ್ವೆಲ್ತ್ ಟೈಲ್ ಫ್ಯಾಕ್ಟ್ರಿಯೆಲ್ಲ ಬಂದ ನಂತರ ಡಬಲ್ ಚಡಿ, ಅಂದರೆ ಈಗಿನ ಹಂಚಿನ ಮನೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆ ಕಾಲದಲ್ಲಿ ದಂಬೆ ಓಡಿಲ್ ಅಂತೇಳಿದರೆ ಈ ರೀತಿಯ ಒಂದು ಹಂಚಿತ್ತು. ಅದು ಈ ನಮ್ಮ ಮನೆತನದಲ್ಲಿ ಊರಿನಲ್ಲಿ ತಯಾರು ಮಾಡುವಂತಹ ಹಂಚು. ಆ ಹಂಚಿನ ಮೇಲೆ ಒಂದು ಹಂಚು, ಕೆಳಗಿಂದ ಒಂದು ಹಂಚು, ನೀರು ತನ್ನಿಂದ ತಾನಾಗಿ ಹರಿದು ಹೋಗ್ತದೆ. ಅಂತಹ ಮನೆ ಇದ್ದರೆ ಸಾಮಾನ್ಯರ ಮನೆ ಬೈಹುಲ್ಲು, ಬೈಹುಲ್ಲು ಅಂತೇಳಿದರೆ ಭತ್ತದ ಹುಲ್ಲು, ಬೈಹುಲ್ಲು ಮತ್ತು ಮುಳಿ ಹುಲ್ಲು, ಇದರಿಂದಲೇ ತಯಾರಿಸಿದಂತಹ ಈ ಮನೆಗಳು. ಆ ಮನೆಗಳಲ್ಲಿ 10-80 ಜನ ಮಾತೃ ಮೂಲದ ತಾಯಿ ಕುಟುಂಬದ ಹೆಣ್ಣು ಮಕ್ಕಳು ಅಲ್ಲಿ ಇಡೀ ಕುಟುಂಬ ಅಲ್ಲಿ ಬದುಕ್ತಾಯಿದ್ರು.
80 ಜನ ಒಂದು ಕುಟುಂಬದಲ್ಲಿ ಬದುಕ್ತಾ ಇದ್ರು. ಅದು ಅಣ್ಣ ತಮ್ಮಂದಿರ ಹೆಂಡಿರು, ಅಕ್ಕ ತಂಗಿಯಂದಿರು, ಅವರಿಗೆ ಹುಟ್ಟಿದಂಥ ಮಕ್ಕಳು ಎಲ್ಲವರು ಅತ್ಯಂತ ಅನ್ಯೋನ್ಯವಾಗಿ. ಯಾರು ಒಂದು ಮನೆಯಲ್ಲಿ ಹಿರಿಯ ಮುತ್ತೈದೆ ಅಥವಾ ಹಿರಿಯ ಹೆಂಗಸು ಆ ಮನೆಯ ಯಜಮಾನ್ತಿ, ಎಲ್ಲ ಅಧಿಕಾರ ಅವರ ಕೈಯಲ್ಲಿರುವುದು. ಅಲ್ಲಿಯ ಆಸ್ತಿ ಪಾಸ್ತಿ ಹಣ ಚಿನ್ನ ಆಭರಣ ಎಲ್ಲವೂ ಅದಾದ ನಂತರ ಹೊರಗೆ ಮನೆಯ ಗುರಿಕಾರ. ಗುರಿಕಾರ ಅಂತ ಹೇಳಿದರೆ ಗುರಿ ಇಟ್ಟು ಹೊಳೆಯುವನೆ, ಅದು ಕೂಡ ನಮ್ಮ ಬಿಲ್ಲವರಿಂದಲೇ ಬಂದದ್ದು. ಗುರಿ ಇಟ್ಟು ಹೊಳೆಯುವ ಗುರಿಕಾರ, ಬಿಲ್ಲು ವಿದ್ಯೆ ಬಲ್ಲವನೇ ಬಿಲ್ಲವ, ಈಡು ಬಲ್ಲವನೇ ಈಡಿಗ, ವೈದ್ಯ ಬಲ್ಲವನೇ ಬೈದ, ಇದೆಲ್ಲ ಬಿಲ್ಲವರ ಅಡ್ಡನ ಹೆಸರುಗಳು, ಈಡಿಗರ ಅಡ್ಡ ಹೆಸರುಗಳು. ಇದರಿಂದ ಬೇರೆಯವರಿಗೆ ಈ ಗುರಿಕಾರ ಪದ್ಧತಿಯು ಇರಬೇಕು ನಾವು ಹೇಳೋದು. ಆ ರೀತಿಯಲ್ಲಿ ಅನ್ಯೋನ್ಯವಾಗಿ ಬದುಕುತ್ತಾ ಎಲ್ಲರೂ ಮನೆಗಾಗಿ ದುಡಿಯಬೇಕು. ಯಾರಿಗೂ ತನ್ನ ವೈಯಕ್ತಿಕವಾದಂತಹ ಸ್ವಂತಿಕೆಯ ಯಾವ ಭಾವನೂ ಇಲ್ಲ, ಹಾಗೆ ಬದುಕಿದವರು ನಾವು. ಅಂತಹ ತುಳು ಕುಟುಂಬದಲ್ಲಿ ಎಲ್ಲವೂ ಸ್ವಸ್ಥವಾಗಿರುವಂತಹ ಕಾಲ ಇತ್ತು. ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಮುಂದೆ ಹೋದ ನಂತರ ಸ್ವಲ್ಪ ಅದು ತನ್ನಿಂತಾನಾಗಿಯೇ ಈಗ ನೀವು ನೋಡ್ತಾ ಇದ್ದೀರಿ. ವಿಶಾಲವಾದಂತಹ ಸಮಾಜದಲ್ಲಿ ಆ ಒಂದೊಂದು ಮನೆಯನ್ನು ನೋಡಿದರೆ ಐಷಾರಾಮದ ಬದುಕಿಗೆ ನಾವು ಅಲ್ಲಿ ಅಲ್ಲಿಗೆ ಹೋಗಿ ಆಗಿದೆ. ಅಲ್ಲಿಗೆ ನಾವು ಅದು ಮತಾಂತರ ಆದ ಹಾಗೆ ಅದು ಈಗಿನ ಹಳೆಯ ಮನೆ ನಿಮಗೆ ನೋಡಲಿಕ್ಕೆ ಸಿಕ್ಕಲಿಲ್ಲ. ಅದು ಪರಿಸ್ಥಿತಿ ಆಗುಂಟು. ಇವತ್ತು ಎಲ್ಲರೂ ಒಂದು ಕಂಪ್ಯಾರಿಟಿವ್ ಇದು ಸ್ಟೇಜ್ ಬಂದಿದೆ. ಇನ್ನೊಬ್ಬರನ್ನು ಹೋಲನೆ ಮಾಡಿ ಅವರ ಹಾಗೆ ನಾವು ಬದುಕಬೇಕು. ನಾವು ಏನು ಹಿಂದೆ ಇದ್ದು ಅಂತೇಳಿ ಹಿಂದೆ ತಿರುಗಿ ನೋಡುವಂತಹ ಕ್ರಮ ಇಲ್ಲ. ಭತ್ತ ಬೇಸಾಯ ಎಲ್ಲ ಮುಗಿದು ಹೋಯಿತು. ಈ ಹೊತ್ತಿನಲ್ಲಿ 550 ವರ್ಷದ ಮೊದಲು ಜೈನರ ದಬ್ಬಾಳಿಕೆಯಲ್ಲಿ, ಜೈನ ಅರಸರ ದಬ್ಬಾಳಿಕೆಯಲ್ಲಿ ಆ ದಬ್ಬಾಳಿಕೆಯನ್ನು ಮೆಟ್ಟಿ ನಿಲ್ಲುವಾಗೆ ಅಂದರೆ ಸಾಮಾನ್ಯ ಜನರಿಗೆ ಎದ್ದು ಬರಲಿಕ್ಕಿಲ್ಲ. ಅಂತಹ ಕಾಲದಲ್ಲಿ ಕೋಟಿ ಚೆನ್ನೆಯರು ಪಡುಮಲೆಯಲ್ಲಿ ಹುಟ್ಟಿ ಬಂದರು. ತಾಯಿ ದೇವಿ ಬೈದಿತಿ, ತಂದೆ ಕಾಂತಣ್ಣ ಬೈದರು, ಮಾವ ಸಾಯನ ಬೈದ, ಅವರ ಸೋದರ ಅತ್ತೆ ಸೊನ್ನೆ ಸೋಮು ಬೈದಿತಿ ಅಂತ. ಕುವೆತೋಟ ಅಂತೇಳುವಂಥ ಒಂದು ಜಾಗದಲ್ಲಿ ಬ್ರಾಹ್ಮಣ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅವರು ಅಹರ್ನಿಶಿ ನಿಮಿತ್ಯ ಪ್ರಕಾರವಾಗಿ 12 ಅಮಾವಾಸ್ಯೆ ಸ್ನಾನ ಮಾಡಿದರೆ ಮಕ್ಕಳ ಸಂತತಿಯಾಗುವಂತಹ ಒಂದು ಯೋಗ ಉಂಟು ಅಂತೇಳಿ ತಿಳಿದು ಸುವರ್ಣ ಕೇದಿಗೆಯ ಒಂದು ರೂಪದಲ್ಲಿ ಒಂದು ಅತ್ಯಂತ ಸುಂದರವಾದಂತಹ ಹೆಣ್ಣು ಶಿಶು ಅಲ್ಲಿ ತೋರ್ತದೆ.